ಹಲೋ ಫ್ರೆಂಡ್ಸ್ ಟೆಕ್ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದರಲ್ಲಿ ರೈಲ್ವೆ ಇಲಾಖೆಯಲ್ಲಿ ಮೂರು ಲಕ್ಷದ ಹನ್ನೊಂದು ಸಾವಿರಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇರುವಂಥದ್ದು ಇದನ್ನು ಯಾವಾಗ ಭರ್ತಿ ಮಾಡ್ಕೋತಾರೆ ಯಾವ್ಯಾವೆಲ್ಲ ಪ್ರಾಬಿಲಿಟಿ ಇದೆ ಅದೆಲ್ಲ ನಾನು ಈ ಒಂದು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾರ್ಚ್ ಎರಡರಂದ್ರೂ ಭಾರತೀಯ ರೈಲ್ವೆ ಇಲಾಖೆ ಇಲಾಖೆಯಲ್ಲಿ ಮೂರು ಪಾಯಿಂಟ್ ಹನ್ನೊಂದು ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇರುವ ಮಾಹಿತಿಯನ್ನು ಒಂದು ರೈಲ್ವೆ ಇಲಾಖೆಯ ಒಬ್ಬ ಅಧಿಕಾರಿಯು ತಿಳಿಸಿರುವಂಥದ್ದು ಇದರ ಬಗ್ಗೆ ಇವಾಗ ಇನ್ನಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಖಾಲಿ ಇರುವ ಮೂರು ಲಕ್ಷದ ಹನ್ನೊಂದು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಗ್ರೂಪ್ ಸಿ ಹುದ್ದೆಗಳು ಟ್ರ್ಯಾಕ್ಸ್ ಪರ್ಸನ್ಸ್ ಪಾಯಿಂಟ್ಸ್ ಮ್ಯಾನು ಇಲೆಕ್ಟ್ರಿಕ್ ವರ್ಕ್ಸು ಸಿಗ್ನಲ್ ಹಾಗೂ ಟೆಲಿಕಾಮ್ ಸಹಾಯಕರನ್ನು ಕೂಡ ಒಳಗೊಂಡಿದೆ ಅಂತ ಹೇಳಿದ್ದಾರೆ ಅಂದರೆ ಇದರಲ್ಲಿ ಗ್ರೂಪ್ ಸಿ ಹುದ್ದೆಗಳು ಇರ್ತವೆ ಮತ್ತು ಅದರ ಜೊತೆಗೆ ಗ್ರೂಪ್ ಡಿ ಹುದ್ದೆಗಳು ಸಹ ಇರ್ತವೆ ಆದರೆ ಎರಡೂ ಸೇರಿಬಿಟ್ಟು ಮೂರು ಲಕ್ಷದ ಹನ್ನೊಂದು ಸಾವಿರದ ನಾಲ್ಕುನೂರ ಮೂವತ್ತೆಂಟುಗೂ ಅಧಿಕ ಹುದ್ದೆಗಳು ಖಾಲಿ ಇರ್ತವೆ ಅದ್ರ ಜೊತೆಗೆ ಕೂಡ ಒಂದು ಟೆಲಿಕಾಮ್ ಸಹಾಯಕರು ಸಹ ಇದರಲ್ಲಿ ಒಳಗೊಂಡಿರ್ತಾರೆ ಅಂತ ಹೇಳಿದಾರೆ ಇನ್ನು ಹೈ ಲೆವೆಲ್ ಹುದ್ದೆ ಅಂತ ಏನು ಕರಿತೀವಿ ಗ್ರೂಪ್ ಬಿ ಹುದ್ದೆಗಳು ಅವು ಸಹ ಇಲ್ಲಿ ಒಳಗೊಂಡಿರುತ್ತೆ ಇಂಜಿನಿಯರ್ಗಳು ತಂತ್ರಜ್ಞರು ಕ್ಲರ್ಕ್ಗಳು ಗಾರ್ಡ್ಸ್ ಅಥವಾ ರೈಲ್ವೆ ಮ್ಯಾನೇಜರು ಸ್ಟೇಷನ್ ಮಾಸ್ಟರು ಟಿಕೆಟ್ ಕಲೆಕ್ಟರು ಇತ್ಯಾದಿ ಹುದ್ದೆಗಳನ್ನು ಒಳಗೊಂಡಿದೆ ಅಂತ ಇಲ್ಲಿ ಹೇಳ್ಬೋದು ನೋಡಿ ಸ್ನೇಹಿತರೆ ಇಡೀ ಜಗತ್ತಲ್ಲೇ ಒಂದು ಸರ್ಕಾರ ಸ್ವಾಮ್ಯದ ಕ ಒಂದು ಆಡಳಿತದಲ್ಲಿ ನಮ್ಮ ರೈಲ್ವೆ ಇಲಾಖೆಯು ಅತಿ ಹೆಚ್ಚು ಉದ್ಯೋಗವನ್ನು ಭರ್ತಿ ಮಾಡ್ಕೊಳ್ಳೋದು ಮತ್ತು ಅತಿ ಹೆಚ್ಚು ಉದ್ಯೋಗಿಗಳಿರೋದು ರೈಲ್ವೆ ಇಲಾಖೆಯಲ್ಲಿಯೇ ಆದ್ರಿಂದ ಇವಾಗ ಏನು ಮೂರು ಲಕ್ಷ ಹುದ್ದೆಗಳು ಏನಿದ್ದಾವೆ ಇವು ಖಾಲಿ ಉಳಿದಿರೋದು ಒಂದು ರೈಲ್ವೆಯ ಉನ್ನತೀಕರಣಕ್ಕೆ ಒಂದಷ್ಟು ತೊಡಕ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಏನು ರೈಲ್ವೆ ಇಲಾಖೆಯಲ್ಲಿ ಒಂದು ದಿನಕ್ಕೆ ಲಕ್ಷಾಂತರ ಜನ ಪ್ರಯಾಣ ಮಾಡ್ತಾರೆ ಅವ್ರಿಗೆ ಒಂದು ಒಳ್ಳೆಯ ಸರ್ವೀಸನ್ನು ಕೊಡೋಕೆ ಆಗೋದಿಲ್ಲ ಅವ್ರ ಕೈಯಲ್ಲಿ ಯಾಕಂದರೆ ಈ ಇಷ್ಟು ಹುದ್ದೆಗಳು ಖಾಲಿ ಇದ್ದರೆ ಯಾವ ರೀತಿ ನೀವು ಸರ್ವೀಸನ್ನು ಕೊ ಪ್ರೊವೈಡ್ ಮಾಡ್ತೀರಾ ಅಂದರೆ ಯಾವ ರೀತಿ ಸೇವೆಗಳನ್ನು ನೀವು ಜನರಿಗೆ ಒದಗಿಸ್ತೀರ ಅನ್ನೋದು ಡೌಟ್ ಬರುತ್ತೆ ಆದರೆ ನಾವು ಮೂರು ಲಕ್ಷದ ಹನ್ನೊಂದು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನು ಇನ್ನು ಆದಷ್ಟು ಬೇಗ ಭರ್ತಿ ಮಾಡ್ಕೊಳ್ಬೇಕು ಯಾವಾಗ ಭರ್ತಿ ಅಂದ್ರೆ ಇವಾಗ ನೋಡಿಸ್ತೇ ಇದ್ದರೆ ಮೊನ್ನೆ ಏನು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಎಕ್ಸಾಮ್ಗಳು ಆಗಿದಾವೆ ಅವು ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಬೇಕು ಪ್ರೊಸೆಸ್ಸು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇವಾಗ ಎಕ್ಸಾಮ್ ಮಾತ್ರ ಆಗಿದಾವೆ ಎನ್ ಟಿ ಪಿ ಸಿದು ಸೆಕೆಂಡ್ ಪೇಸ್ ಎಕ್ಸಾಮ್ ಮುಗಿದಿದೆ ಅನ್ಕೋತೀನಿ ಅವೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಡಾಕ್ಯುಮೆಂಟ್ ಎಲೆಕ್ಷನ್ ಆಗಬೇಕು ಮತ್ತು ಅವ್ರದ್ದು ಪ್ಲೇಸ್ಮೆಂಟ್ ಆಗಬೇಕು ಅದಾದ ನಂತರ ಮಾತ್ರ ಈ ಒಂದು ಹುದ್ದೆಗಳನ್ನು ಕಾಲ್ ಮಾಡ್ಕೊಳ್ತಾರೆ ಹೊರತು ಅದಕ್ಕೆ ಮುಂತೆ ಯಾವುದೇ ಕಾರಣಕ್ಕೂ ಕಾಲ್ ಮಾಡ್ಕೋದಿಲ್ಲ ನೆಕ್ಸ್ಟ್ ಇಯರು ಲೋಕಸಭೆ ಎಲೆಕ್ಷನ್ ಇದೆ ಅದರ ಮೂಲಕ ಏನಾದರೂ ಭರ್ತಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಯಾಕಂದರೆ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇದೆ ಲೋಕಸಭೆಯದು ಅದರ ಒಳಗಡೆ ಇದನ್ನ ಭರ್ತಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದೊಂಥರ ಹೋಪ್ ಅಂದ್ಕೊಳ್ಬೋದು ಇದನ್ನು ಯಾವಾಗ ಕರೀತಾರೆ ಹೇಳೋಕ್ಕಾಗಲ್ಲ ಯಾಕಂದರೆ ರೈಲ್ವೆ ಇಲಾಖೆ ಒಂದು ಬೇಜವಾಬ್ದಾರಿ ಇಲಾಖೆ ಅಂತಲೇ ಹೇಳ್ಬೋದು ನಾವು ತುಂಬ ಜನ ನೋಡಿದ್ದೀವಿ ಯಾವ ರೀತಿ ರೈಲ್ವೆ ಇಲಾಖೆಗಳಲ್ಲಿ ಸ್ಕ್ಯಾಮ್ಗಳು ನಡೀತವೆ ಅಂತ ಸ್ನೇಹಿತರೆ ಸ್ನೇಹಿತರೆ ಇಷ್ಟು ಹುದ್ದೆಗಳು ಇದ್ದಾವೆ ಅಂದರೆ ಖಂಡಿತ ಭರ್ತಿ ಮಾಡ್ಕೊಳ್ಳಲೇಬೇಕು ಯಾಕಂದರೆ ಇಷ್ಟು ಹುದ್ದೆಗಳನ್ನು ಖಾಲಿ ಹಿಡ್ಕೊಂಡು ಯಾವ ರೀತಿ ಅವರು ಸರ್ವಿಸನ್ನ ಕೊಡ್ತಾ ಇದ್ದಾರೆ ಯಾವ ರೀತಿ ಮಾಹಿತಿಯನ್ನು ಕೊಡ್ತಾ ಇದಾರೆ ಅನ್ನೋದು ಇನ್ನೂ ರೈಲ್ವೆ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಿದಾರೆ ಅನ್ನೋದು ನಿಮಗೆ ಗೊತ್ತಿದೆ ಸ್ನೇಹಿತರೆ ಎಷ್ಟು ಸ್ನೇಹಿರಿ ಅಪ್ಡೇಟ್ ಆಗಿತ್ತು ಇದೆಲ್ಲ ಅಪ್ಡೇಟನ್ನು ನಾನು ಚಾನಲಲ್ಲಿ ಕೊಡ್ತಾ ಇರ್ತೀನಿ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕವರು ಬಲೈಕಾ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿಯೊಡಿಯೋ ಮುಕ್ಸಾನ ಜೈ ಹಿಂದ್ ಜೈ ಕರ್ನಾಟಕ